subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಾಗಲಕಾಯ್ದು ಮಸಾಲ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನೋಡಿ, ಹಾಗಲಕಾಯಿ ನೀವು ಸಪೂರಚ್ ಕಟ್ ಮಾಡಿ ಇಟ್ಕೊಳ್ಳಿ. ಅದು ನೋಡಿ, 2 ಕಪ್ ಹಾಗಲಕಾಯಿ ನೀವು ಶ್ಯಾಲೋ ಫ್ರೈ ಮಾಡಿದ್ರೆ ನಿಮಗೆ 2/3 ಕಪ್ ಸಿಗುತ್ತೆ. ಇವಾಗ ಶ್ಯಾಲೋ ಮಾಡಿ ಕಟ್ ಮಾಡಿರೋ ಬಿಟ್ರ್ ಕಾರ್ಡ್ಗೆ 1 teaspoon ಸಾಲ್ಟ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ರೆಸ್ಟ್ ಒಂದು ಅರ್ಧ ಗಂಟೆ ಅದನ್ನು ರೆಸ್ಟ್ ಮಾಡೋಕ್ಕಿಡಿ. ಈಗ ಅದಕ್ಕೆ 1 1/2 ಕಪ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅದನ್ನೆಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಎಕ್ಸ್ಟ್ರಾ ನೀರು ತೆಗೆದು ಅದನ್ನು ಫ್ರೈ ಮಾಡೋಕ್ಕೆ ಹಾಕಿ ಶ್ಯಾಲೋ ಫ್ರೈ ಮಾಡಿ 1 1/2 ಗಂಟೆ 40 minutes ತನಕ ನೀವು ಶ್ಯಾಲೋ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಶ್ಯಾಲೋ ಫ್ರೈ ಆಗಿದೆ. ಅದನ್ನು ತೆಗೆದಿಟ್ಕೊಳ್ಳಿ ಸ್ಟ್ರೈನರಲ್ಲಿ, ಸೋ ದಟ್ ಎಣ್ಣೆ ಎಲ್ಲ ಎಕ್ಸ್ಟ್ರಾ ಇರೋದು ಹೋಗ್ಬಿಟ್ಟು ಡ್ರೈ ಆಗುತ್ತೆ. ಈಗ ನೋಡಿ, ಶ್ಯಾಲೋ ಫ್ರೈ ಮಾಡಿರೋದನ್ನು ಪ್ಲೇಟಲ್ಲಿ ತೋರಿಸಿದ್ದೀನಿ ನಿಮಗೆ. ಈಗ ಮಸಾಲೆ ರುಬ್ಕೋಬೇಕಾಗತ್ತೆ. ಮಸಾಲೆ ರುಬ್ಕೊಳ್ಳೋಕ್ಕೆ 2 teaspoon ಎಣ್ಣೆಯನ್ನು ಪ್ಯಾನಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಹುರಿರಿ. ಅದಕ್ಕೇ ಕೊತ್ತಂಬರಿ ಬೀಜ 2 teaspoon ಹಾಕ್ಕೊಂಡು ಅದು ಹುರ್ಕೊಳ್ಳಿ. ನೋಡಿ, ಹುರಿತಾ ಇದೆ. ಈಗ ಅದಕ್ಕೆ 1 ಚಿಟಕಿಯಷ್ಟು ಅರಿಶಿನ ಪುಡಿ ಹಾಕಿ ಅದು ಹುರಿಯುತ್ತೆ. ಈಗ ನೀವು ಅದಕ್ಕೆ 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಹುರ್ಕೊಳ್ಳಿ. ಈಗ ಮಸಾಲೆ ತಯಾರಿಸೋಣ. 1/4 ಕಪ್ಪು ತೆಂಗಿನಕಾಯಿನ ಮಿಕ್ಸಿ ಬೌಲ್ಗೆ ಹಾಕಿ ಅದಕ್ಕೆ ಬಿಲಿಂಬಿ ಅಂತ ಹೇಳ್ತಾರೆ ಹುಣಸೆಹಣ್ಣು ಬದಲಾಗಿ, ಅದು ಅಥವಾ ಹುಣಸೆಹಣ್ಣು ಯಾವ್ದಾದ್ರು ಒಂದು ಹಾಕಿದರೆ ಆಗುತ್ತೆ, ಅದು ಹಾಕಿ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆಮೇಲೆ ನಾವು ಹುರಿದಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ಲ, 3-4 ಅದನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಮೀಡಿಯಮ್ ಕೋರ್ಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ, ಮಸಾಲೆ ಆಗಿದೆ. ಅದಕ್ಕೆ ಇವಾಗ ನಾವು ಫ್ರೈ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ನೀವು ನಿಮಗೆ ಬೇಕಾಗಿರುವಷ್ಟು ಇದನ್ನು ಹುರಿದಿಟ್ಕೊಳ್ಬೋದು. ಏನನ್ನು ಬಿಟ್ರ್ ಗಾರ್ಡನ್ ಹುರಿದಿಟ್ಕೊಳ್ಬೋದು, ಬೇಕಾದ ಹಾಗೆ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಮಸಾಲೆನ ಫ್ರಿಜ್ಜಲ್ಲಿ ಇಡ್ಬೋದು. ಈಗ ನೋಡಿ, ಅದನ್ನು ಗ್ರೈಂಡಾಗಿ ಮಸಾಲೆ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಇದು ಮಸಾಲೆ, ಇದ್ರ ಜೊತೆಗೆ ಬಿಟ್ರ್ ಗಾರ್ಡ್ ಫ್ರೈ ಮಾಡಿರ್ತೀವಲ್ಲ ಅದ್ರ ಜೊತೆ ಫ್ರೈ ಮಾಡಿರೋ ಸರ್ವ್ ಮಾಡೋವಂಥ ಮಸಾಲ ರೆಡಿ. ಈಗ ನೋಡಿ, ಬಿಟ್ರ್ ಗಾರ್ಡ್ ತೋರಿಸಿದ್ದೀನಿ. ಈಗ ನೋಡಿ, ಬಿಟ್ರ್ ಗಾರ್ಡು ಫ್ರೈ ಮಾಡಿರೋದು 3 tablespoons ಹಾಕ್ಕೊಳ್ಳಿ ಪ್ಲೇಟ್ಗೆ. ನಿಮಗೆ ಖುಷಿಯಷ್ಟು ನೀವು ಹಾಕ್ಕೋಬೋದು. ನನಗೆ ಬೇಕಾಗಿರೋಷ್ಟು ನಾನು ಹಾಕಿದ್ದೀನಿ. 2 tablespoons ಮಸಾಲ ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿರೋವಂಥ ಆನಿಯನ್ಸು, ನೀರುಳ್ಳಿ ಹಾಕ್ಕೊಳ್ಳಿ. 4 ಬೇಕಾದ್ರೆ 4-5 ಬೇಕಾದ್ರೆ 1 teaspoon ಎಷ್ಟು ಬೇಕಾದ್ರೆ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ, ಕಹಿ ಕೂಡ ಆಗೋದಿಲ್ಲ. ಅನ್ನ ಮತ್ತು ಬೆಳೆ ಜೊತೆ ಸವಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ರುಚಿಕರವಾದ ಮಸಾಲೆ ಬಿಟ್ರ್ ಗಾರ್ಡ್ ರೆಡಿಯಾಗಿದೆ. ನಾನು ಒಳ್ಳೊಳ್ಳೆ ರೆಸಿಪಿಗಳ ಜೊತೆ ಇನ್ನು ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.